ಆಡಳಿತ ಸಮರ್ಥವಾಗಿರೋರ ಕೈಯಲ್ಲಿದ್ದರೆ ಖಂಡಿತವಾಗಿಯೂ ಲಾಭ ಇದೆ ಒಳ್ಳೆಯ ವ್ಯಕ್ತಿಗಳು ಆಡಳಿತಕ್ಕೆ ಬಂದು ಕೂತ್ಕೊಳ್ಬೇಕು ಅಂತ ಹೇಳೋದು ಅದಕ್ಕೆ ಯಾಕೆ ಅಂತಂದರೆ ಅವರಿಗೆ ಕನಸುಗಳಿರ್ತವೆ ಆ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುವಂಥ ಇಚ್ಛಾಶಕ್ತಿಯು ಜೋರಾಗಿರುತ್ತೆ ಈ ಉಳಿದಂಥವರೆಲ್ಲ ಹಣ ಮಾಡಬೇಕು ಕೀರ್ತಿ ಗಳಿಸಬೇಕು ಅಥವಾ ಒಂದಷ್ಟು ಹೆಸರು ಮಾಡ್ಕೊಂಡು ತಿರುಗಾಡಬೇಕು ಈ ಥರ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಸಾಕಷ್ಟು ಮಾಡಿಡಬೇಕು ಅನ್ನೋವಂಥವ್ರು ಅಧಿಕಾರಕ್ಕೆ ಬಂದರೆ ಏನು ಲಾಭ ಇದೆ ಸಮಾಜಕ್ಕೆ ಚಿತ್ತರಂಜನ್ ದಾಸ್ ಒತ್ತಾಯ ಸ್ಪಷ್ಟವಾಗೇ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಹೇಳಿದ್ರು ನಾವೆಲ್ಲರೂ ಕೂಡ ವಿಧಾನಮಂಡಲವನ್ನು ಪ್ರವೇಶಿಸಬೇಕು ಅಧಿಕಾರವನ್ನು ನಿಧಾನವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೋಬೇಕು ಅಂತ ಅವತ್ತು ಕಾಂಗ್ರೆಸ್ ಒಪ್ಕೊಂಡಿರಲಿಲ್ಲ ಕೋಪಿಸ್ಕೊಂಡು ಸ್ವರಾಜ್ ಪಾರ್ಟಿಯಲ್ಲಿ ಅವ್ರು ಮಾಡ್ಕೊಂಡಿದ್ರಲ್ಲ ಮುಂದೆ ಸ್ವರಾಜ್ ಪಾರ್ಟಿಯೇ ಈ ಇಡೀ ಕಲ್ಕತ್ತಾದ ಹಿಡಿತವನ್ನು ತಮ್ಮ ತೆಕ್ಕೆ ತೆಗೆದುಕೊಂಡ್ಮೇಲೆ ಎಂಥ ಬದಲಾವಣೆ ಬಂದಿತ್ತು ಗೊತ್ತೇನು ನಾವು ಇವತ್ತು ಆತ್ಮನಿರ್ಭರತೆಯ ಮಾತನಾಡ್ತಿದ್ದೀವಲ್ಲ ಗಾಂಧೀಜಿ ಅವತ್ತು ಸ್ವದೇಶಿ 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 ಅಂತ ಎಲ್ಲರ ತಲೆಯೊಳಗೂ ಸ್ವದೇಶಿಯನ್ನು ತುಂಬುವಂತ ಪ್ರಯತ್ನ ಮಾಡಿದ್ರು ನಿಜ ಆದರೆ ಅಧಿಕಾರವನ್ನ ಕೈಗೆತ್ಕೊಂಡಂತ ಚಿತ್ರರಂಜನ್ ದಾಸರು ಸುಭಾಷರ ಮೂಲಕ ಎಂತ ಕೆಲಸ ಮಾಡಿಸಿದ್ರು ಅಂತಂದ್ರೆ ಅವತ್ತಿನ ದಿನಗಳಲ್ಲಿ ಖಾದಿ ಹೆಚ್ಚು ಕಡಿಮೆ ಅಲ್ಲೆಲ್ಲ ಯೂನಿಫಾರ್ಮ್ ಆಗಿತ್ತು ಯಾವ ಖಾದಿಯನ್ನು ಬ್ರಿಟಿಷರು ಕಂಠಮಟ್ಟ ವಿರೋಧಿಸ್ತಾ ಇದ್ರು ಅದನ್ನ ಮೇಯರ್ ಆದಿಯಾಗಿ ಎಲ್ಲರೂ ಮನೆಯಲ್ಲಿ ನೈದ್ದಂಥ ಖಾದಿಯನ್ನು ಹಾಕ್ಕೊಂಡು ಬರ್ತಿದ್ರೆ ಹೇಗಿರ್ಬೇಡ ಯೋಚನೆ ಮಾಡಿ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಯಾವ ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೂ ಕೂಡ ಮುನ್ಸಿಪಾಲ್ಟಿ ಅದು ಸ್ವದೇಶಿಯಾಗಿರುತ್ತೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ಕೊಂಡ್ಕೊಳ್ತಾ ಇತ್ತು ಮಿತ್ರ ಹೇಗಿತ್ತು ಅಂತಂದ್ರೆ ಬ್ರಿಟಿಷರು ಎಲ್ಲವನ್ನು ಲೂಟಿ ಮಾಡ್ತಾ ಇರುವಾಗ ಅದರೊಳಗೆ ಒಂದು ಅದ್ಭುತವಾದ ಜಾಗವನ್ನು ಹುಡುಕೊಂಡು ಹೇಗೆ ಇಲ್ಲಿನ ಹಣವನ್ನು ಇಲ್ಲಿಗೆ ಖರ್ಚು ಮಾಡಿಸ್ತಿದ್ರು ಅಂತಂದ್ರೆ ಆ ಹೊತ್ತಿನಲ್ಲಿ ಆಗ್ಲೇ ಇವತ್ತಿಗೂ ಆ ಥರದ ಫೆಸಿಲಿಟೀಸ್ ಸರ್ಕಾರದಿಂದ ಸಿಗೋದು ಕಷ್ಟ ಆದರೆ ಆವತ್ತಿನ ದಿನಗಳಲ್ಲೇ ಪುಟ್ಟ ಮಕ್ಕಳಿಗೆ ಅಂತಾನೆ ಡಿಸ್ಪೆನ್ಸರೀಸ್ ಅಥವಾ ಹಾಸ್ಪಿಟಲ್ಗಳನ್ನು ತೆರೆದು ಆ ಮಕ್ಕಳಿಗೆ ಅಲ್ಲೇ ಹಾಲು ಸಿಗುವಂತೆ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಅದು ಸುಭಾಷ್ ಚಂದ್ರ ಬೋಸ್ರ ವ್ಯವಸ್ಥಿತವಾಗಿರುವಂಥ ಪ್ರಯತ್ನ ನಿಧಾನವಾಗಿ ಅವರು ಈ ಥರ ಒಂದು 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 ಇಡೀ ವ್ಯವಸ್ಥೆಯನ್ನೇ ತಮ್ಮ ತೆಕ್ಕೆ ತೆಗೆದುಕೊಳ್ತಾ ಇದ್ದಾಗ ಬ್ರಿಟಿಷರ ಕಣ್ಣು ಸಹಜವಾಗಿಯೇ ಕೆಂಪಾಯಿತು ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ಗೂ ಅನ್ನಿಸ್ತು ನಿಜ ಅಲ್ಲ ಅಧಿಕಾರ ಕೈಗೆ ಬಂದಾಗ ಎಂತ ಅದ್ಭುತವಾದ ಸಾಧನೆ ಮಾಡ್ಬೋದು ಕಾಂಗ್ರೆಸ್ಗೆ ಬಹುಶಃ ಈ ಅನುಭವ ಅವತ್ತು ಇಲ್ಲದೆ ಹೋಗಿದ್ದರಿಂದಲೇ ಆಮೇಲೆ ನುಂಗಣ್ಣರೇ ಬಂದು ಅಧಿಕಾರಕ್ಕೆಲ್ಲ ಕೂತ್ಕೊಂಡಿದ್ದು ಆದರೆ ಅವತ್ತು ಸುಭಾಷ್ ಚಂದ್ರ ಬೋಸರು ಎಂಥ ಒಂದು ಮಾಡೆಲ್ನ ಪ್ರೆಸೆಂಟ್ ಮಾಡಿದ್ರು ಅಂತಂದ್ರೆ ಸಹಜವಾಗಿ ಗಾಂಧೀಜಿಯು ಕೂಡ ಆನಂತರ ದಿನಗಳಲ್ಲಿ ಮೆತ್ತಗಾಗ್ತಾ ಬಂದರು ದೇಶ ಬಂಧು ಮತ್ತು ಗಾಂಧೀಜಿಯವರ ರಿಲೇಷನ್ ಬಹಳ ಚೆನ್ನಾಗಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರ ಕಾಂಗ್ರೆಸ್ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಪ್ರಾಬಬಲಿ ಅಲ್ಲಿಗೆ ಸುಭಾ ದೇಶ ಬಂದು ಚಿತ್ರರಂಜನ್ ದಾಸರು ಗಾಂಧೀಜಿಯವರ ಜೊತೆ ಸೇರಿಕೊಂಡು ಬಹಳ ಪ್ರೀತಿಯಿಂದ ಮಾತುಕತೆ ನಡೆಸುವಂಥ ವಾತಾವರಣ ರೂಪುಗೊಂಡಿತ್ತು ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಸಂಗತಿ ಆದರೆ ಬ್ರಿಟಿಷರ ಕಣ್ಣು ಕೆಂಪುಗಾಗಿತ್ತು ಅಂತ ಹೇಳಿದ್ನಲ್ಲ ಅವರು ಸುಮ್ಮನಿರುವಂಥ ಜಾಯ್ಮಾಂದವ್ರು ಹಾಗೇ ಇರಲಿಲ್ವಲ್ಲ ಹೇಗಾದ್ರೂ ಮಾಡಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಹಿಡಿತಕ್ಕೆ ತಂದುಕೊಳ್ಳಿಲ್ಲ ಅಂದರೆ ಈತನ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಹೀ ಈಸ್ ಗೋಯಿಂಗ್ ಟು ಬಿ ಟೂ ಡೇಂಜರಸ್ ಅಂತ ಗೊತ್ತಿತ್ತು ಅವರಿಗೆ ಹೇಗಾದ್ರೂ ಮಾಡಿ ಸಾಮ್ರಾಜ್ಯಕ್ಕೆ ಡೇಂಜರ್ ಆಗಬಲ್ಲಂತ ಸುಭಾಷ್ ಚಂದ್ರ ಬೋಸರ್ ಹಿಡಿಬೇಕು ಆದರೆ ಪ್ರಾಬ್ಲಮ್ ಏನಿದೆ ಸುಭಾಷ್ ಚಂದ್ರ ಬೋಸರು ಯಾರ್ಯಾರನ್ನ ಕೆಲಸಕ್ಕೆ ತಗೊಂಡಿದ್ದಾರೋ ಅವರಲ್ಲಿ ಬಹುತೇಕರು ಕ್ರಾಂತಿಕಾರಿಗಳು ಅಥವಾ ಅವರ ಫ್ಯಾಮಿಲಿಯವರು ಅಂತ ಹೇಳಬೇಕು ಪ್ರೂಫ್ ಇಲ್ಲ ಸುಭಾಷ್ ಚಂದ್ರ ಬೋಸ್ರ ವಿರುದ್ಧ ಕೆಲವೊಂದು ಪತ್ರಿಕೆಗಳು ಅದರಲ್ಲೂ ಸ್ಟೇಟ್ಸ್ಮನ್ ಅನ್ನುವಂಥ ಪತ್ರಿಕೆ ಅವರ ವಿರುದ್ಧ ಒಂದು ವರದಿಯನ್ನು ಪ್ರಕಟಿಸಿದಾಗ ಸುಭಾಷ್ ಚಂದ್ರ ಬೋಸ್ರು ಮಾನನಷ್ಟ ಮೊಕದ್ದಮೆ ಹೂಡಿ ಸ್ಟೇಟ್ಸ್ಮನ್ ಇಂದ ದುಡ್ಡು ವಸೂಲಿ ಮಾಡಿದ್ರು ಹೀಗಾಗಿ ಪೊಲೀಸರಿಗೆ ಸುಭಾಷರ ಮೇಲೆ ಹೇಳಲಿಕ್ಕೆ ಆರೋಪ ಇದ್ರೂ ಕೂಡ ಆರೋಪಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ ಹೀಗಾಗಿ ಸುಭಾಷರನ್ನ ಬಂಧಿಸೋದು ಸುಲಭ ಇರಲಿಲ್ಲ ಏನು ಮಾಡೋದು ಆಗ ಈ ಬ್ರಿಟಿಷರು ಎಷ್ಟು ತರಲೆಗಳು ಅಥವಾ ತಾವು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತಾರೆ ಅಂತಂದರೆ ಸಾವಿರದ ಎಂಟುನೂರ ಹದಿನೆಂಟರ ರೆಗ್ಯುಲೇಷನ್ ಆ್ಯಕ್ಟನ್ನು ಜಾರಿಗೆ ತೊಗೊಂಡು ಬಂದು ಅವತ್ತಿನ ರೆಗ್ಯುಲೇಷನ್ ಆ್ಯಕ್ಟನ್ನು ಇವತ್ತು ಜಾರಿಗೆ ತೊಗೊಂಡು ಬಂದು ಅದರ ಅನ್ವಯ ಕಾರಣವೇ ಇಲ್ಲದಂತೆ ಸುಭಾಷರನ್ನ ಬಂಧಿಸ್ಬಿಟ್ಟರು ಸುಭಾಷ್ ಅವರು ನನ್ನನ್ನು ಯಾಕೆ ಬಂಧಿಸಿದ್ದೀರಿ ಅಂತ ಕೇಳಿದ್ರೆ ಪೊಲೀಸ್ ಹೇಳ್ತಿದ್ರು ಗೊತ್ತಿಲ್ಲ ಅಷ್ಟೇ ಬಂಧಿಸಬೇಕು ರೂಲ್ ಹಿಂಗಿದೆ ಆ ರೂಲಿನ ಪ್ರಕಾರ ಬಂಧಿಸಬೇಕು ಅಂತ ಮಿರ್ತಾರೆ ಬ್ರಿಟಿಷರು ಮಾಡ್ತಾ ಇದ್ದಿದ್ದೆ ಹಾಗೆ ಒಂದು ರೂಲ್ ತರೋದು ಆ ರೂಲ್ ವಯೋಲೇಟ್ ಮಾಡಬಾರ್ದು ಅಂತ ಹೇಳೋದು ಆ ರೂಲಿಗೆ ತಕ್ಕಂತೆ ಇವ್ರನ್ನ ಬಂಧಿಸಿ ಒಳಗಾಗ್ತಾ ಹೋಗೋದು ರೂಲ್ ಎಷ್ಟು ಡ್ರಕೋನಿಯನ್ ಲಾಸ್ ಆಗಿರ್ತಿತ್ತು ಅಂತಂದ್ರೆ ಅನೇಕ ಬಾರಿ ಕಾರಣವೇ ಕೊಡದೆ ಬಂಧಿಸೋದು ಸುಭಾಷರು ತಪ್ಪೇನು ಅಂತ ಗೊತ್ತಿರಲ್ಲ ಬಂಧಿಸ್ಬಿಟ್ರು ಯಾವಾಗ ಸುಭಾಷರನ್ನ ಬಂಧಿಸಿದ್ರು ಅದರಲ್ಲೂ ಈ ಕಾನೂನಿನಡಿ ಬಂಧಿಸಿದ್ದಾರೆ ಅಂತ ಗೊತ್ತಾಯ್ತೋ ದೇಶ ಬಂದು ಚಿತ್ತರಂಜನ್ ದಾಸರಿಗೆ ಇದು ಬಹಳ ದೊಡ್ಡ ಘಾತುಕತನ ಅಂತ ಅರ್ಥ ಆಯ್ತು ಸುಭಾಷ್ ಚಂದ್ರ ಬೋಸರನ್ನ ಸ್ವಂತ ಮಗನಂತೆ ನೋಡ್ಕೊಂಡಿದ್ದ ಅವರು ಒಂದ್ ರೀತಿ ಕುಸಿದೇ ಹೋಗ್ಬಿಟ್ರು ಆದ್ರೆ ಸುಮ್ಮನೆರಲಿಲ್ಲ ಮನುಷ್ಯ ಯಾವ ವಕೀಲಿ ವೃತ್ತಿಯನ್ನು ಬಿಟ್ಟಿದ್ನೋ ಅದನ್ನು ವಾಪಸ್ ಧರಿಸಿ ಆದರೂ ನಾನು ಸುಭಾಷರನ್ನು ಮತ್ತೆ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂತ ಹಠಕ್ಕೆ ಬಿದ್ದರು ಮಿತ್ರರೆ ಅವರು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಟೆಲಿಗ್ರಾಮ್ ಮಾಡಿದರು ಬಹುಶಃ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಬಂಧನ ಆಗಿತ್ತು ಆರೇಳು ದಿನಗಳಲ್ಲೇ ಎಂಥ ದೊಡ್ಡ ಸಭೆ ಕಲ್ಕತ್ತಾದಲ್ಲಿ ನಡೀತು ಅಂತಂದ್ರೆ ನೀವು ಬಿಲೀವ್ ಮಾಡಲ್ಲ ಒಂದೂವರೆಯಿಂದ ಎರಡು ಲಕ್ಷ ಜನ ಸುಭಾಷರ ಪರವಾಗಿ ಅಹವಾಲು ಮಂಡಿಸಲಿಕ್ಕೆ ಸೇರಿದ್ರು ಮೋತಿಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ನಿಂತ್ಕೊಂಡು ಸುಭಾಷರ ಬಿಡುಗಡೆಗೆ ಮಾತನಾಡಿದ್ರು ಅನ್ನೋದನ್ನು ಕೇಳಿದಾಗ ಅಚ್ಚರಿ ಅಂತ ಅನಿಸುತ್ತೆ ಮತ್ತು ದೇಶಬಂಧು ದೇಶ ಬಂದು ಚಿತ್ರರಂಜನ್ ಸುಭಾಷರ ಮೇಲಿದ್ದಂಥ ಅವ್ಯಾಜ ಪ್ರೇಮ ಎಂಥದ್ದು ಅಂತ ಗೊತ್ತಾಗತ್ತೆ ದೇಶಬಂಧು ಚಿತ್ರರಂಜನ್ ಚಿತ್ತರಂಜನ್ ದಾಸರು ಬಹಳ ಬೇಗ ತೀರ್ಕೊಂಡ್ರು ಈ ಎಲ್ಲ ಘಟನೆಗಳು ನಡೆಯುವಂಥ ಆರು ತಿಂಗಳ ನಂತರ ಅವ್ರು ತೀರ್ಕೊಂಡಿರುವಂಥ ಸುದ್ದಿ ಬರುತ್ತೆ ಆದರೆ ಇನ್ನೊಂದು ಸ್ವಲ್ಪ ಕಾಲ ಇದ್ದಿದ್ದರೆ ಸುಭಾಷರಿಗೆ ಯಾವ್ಯಾವ ಅನ್ಯಾಯ ಆಯಿತೋ ಕೊನೆ ಪಕ್ಷ ಅನ್ಯಾಯ ಆಗ್ತಿರಲಿಲ್ಲ ಅಂತ ಈ ಸಂದರ್ಭದಲ್ಲಿ ಅನಿಸುತ್ತೆ ಯಾಕೆಂದ್ರೆ ಬರ್ಬೋದಾಗಿರುವಂಥ ದೊಡ್ಡ ಶಾಕ್ಸನ್ನೆಲ್ಲ ದೇಶಬಂಧು ಚಿತ್ರರಂಜನ್ ಚಿತ್ತರಂಜನ್ ದಾಸರು ತಾವು ಹೀರ್ಕೊಂಡು ಸುಭಾಷರನ್ನ ಕಾಪಾಡ್ಬೋದಿತ್ತೇನೋ ಅಂತ ಒಂದು ಕ್ಷಣಕ್ಕೆ ಅನಿಸುತ್ತೆ ಆದರೆ ಇಲ್ಲಂತೂ ಸುಭಾಷರ ಪರವಾಗಿ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು హోరాట మచ్చెపట్లు సర్కార ఇద కడు ఇన్ను కఠోరవయ్యు ಸುಭಾಷರನ್ನ ಒಂದು ಸೆರೆಮನೆಯಿಂದ ಮತ್ತೊಂದು ಸೆರೆಮನಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಶುರು ಮಾಡಿತು ಹೇಗಿತ್ತು ಒಂದು ಸೆರೆಮನಿ ಅಂತೂ ಅಂತಂದರೆ ಆ ಅದರ ತಗಡಿನ ಶೀಟ್ ಅಂತೆ ಕೆಳಗಡೆ ಮಲ್ಕೊಳ್ಳಿಕ್ಕೆ ಇನ್ನೇನು ವ್ಯವಸ್ಥೆಯೇ ಇಲ್ಲ ಬಿಸಿಯಾಗಿರುವಂಥ ಜಾಗದಲ್ಲಿ ನಿದ್ದೆ ಬರ್ತಿರಲಿಲ್ಲ ಸುಭಾಷರ ಹೆಲ್ತ್ ಕೂಡ ಹಾಳಾಗುವಂಥ ಸ್ಥಿತಿ ಅವರನ್ನು ಸೆರೆಮನೆಯಿಂದ ಸೆರೆಮನಿಗೆ ಶಿಫ್ಟ್ ಮಾಡ್ತಿದ್ದಾರೆ ಈ ಕಡೆಗೆ ಈ ಚಿತ್ತರಂಜನ್ ದಾಸರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಕೊನೆಗೆ ಚಿತ್ತರಂಜನ್ ದಾಸರು ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರುವಾಗಲೇ ಬಂಗಾಲ್ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಅನ್ನ ಬ್ರಿಟಿಷರು ತಗೊಂಡು ಬಂದು ಅದರ ಆಧಾರದ ಮೇಲೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಐದು ವರ್ಷ ಕಠಿಣ ಶಿಕ್ಷೆ ಅಂತ ಘೋಷಣೆಯೂ ಮಾಡಿಬಿಟ್ರು ಚಿತ್ತರಂಜನ್ ದಾಸರು ವಿಧಾನಮಂಡಲದಲ್ಲಿ ಅವತ್ತು ಅವತ್ತು ತಮ್ಮ ವಾದವನ್ನು ಹೇಗೆ ಮಂಡಿಸಿದ್ರು ಅಂತಂದ್ರೆ ಅಲ್ಲಿ ಈ ಅಮೆಂಡ್ಮೆಂಟ್ಗೆ ಫೇಲ್ ಆಯಿತು ಸೋತೋಯ್ತು ಅಮೆಂಡ್ಮೆಂಟ್ ಇಡೀ ದೇಶ ಸಂಭ್ರಮದ ಆಚರಣೆಯಲ್ಲಿ ಮುಳುಗಿರುವಾಗಲೇ ಅತ್ತ ಬ್ರಿಟಿಷರು ತಮ್ಮ ವಿಟೋ ಪವರ್ನ ಬಳಸ್ಕೊಂಡು ಈ ಲಾನ್ ಜಾರಿಗೆ ತಗೊಂಡು ಬಂದು ಸುಭಾಷ್ ಚಂದ್ರ ಬೋಸರಿಗೆ ಐದು ವರ್ಷದ ಶಿಕ್ಷೆಯನ್ನು ಕಾಯಂ ಮಾಡಿಬಿಟ್ರು ಮುಂದೇನು ಈ ಹೋರಾಟಕ್ಕೆ ಹಣ ಬೇಕಲ್ಲ ಹಣವನ್ನು ಹೊಂದಿಸೋದು ಎಲ್ಲಿಂದ ಮಿತ್ರೆ ದೇಶ ಬಂದು ಚಿತ್ತರಂಜನ್ ದಾಸರು ತಮ್ಮ ಮನೆಯನ್ನು ಮೂರು ಲಕ್ಷಕ್ಕೆ ಮಾರಿಬಿಟ್ರು ಉಳಿದವರೆಲ್ಲರಿಂದಲೂ ಸೇರಿಸಿಕೊಂಡು ಒಂದು ಎಂಟು ಲಕ್ಷ ರೂಪಾಯಿಯ ಇಡುಗಂಟನ್ನು ಸ್ಥಾಪಿಸಿಕೊಂಡು ಸುಭಾಷರ ಬಿಡುಗಡೆಗೆ ಮತ್ತು ಇತರ ಚಟುವಟಿಕೆಗಳಿಗೆ ಅಂತ ಹೋರಾಟಕ್ಕೆ ಅಂತ ನಿಂತರು ಅದನ್ನ ಅವತ್ತಿನ ಕೆಲವರು ವರ್ಣಿಸಿರುವಂಥ ಕೆಲವು ಸಾಹಿತ್ಯ ನೋಡಿದ್ರೆ ಬಹಳ ದುಃಖ ಅನ್ಸುತ್ತೆ ದೊಡ್ಡ ಬಂಗಲೆಯಿಂದ ದೇಶ ಬಂದು ಚಿತ್ತರಂಜನ್ ದಾಸರು ತಮ್ಮ ಹೆಂಡತಿಯನ್ನು ಕರ್ಕೊಂಡು ಉಟ್ಟ ಬಟ್ಟೆಯಲ್ಲಿ ತಾವು ಸಾಮಾನ್ಯವಾಗಿ ಹೇಗಿದ್ರೋ ಹಾಗೆ ಅಲ್ಲಿಂದ ಹೊರಟು ಎಲ್ಲಿಗೆ ಹೋಗ್ತೀರಾ ಅಂತ ಜೊತೆಗಾರರೆಲ್ಲ ಕೇಳಿದ್ರೆ ಕಾಂಗ್ರೆಸ್ಸು ನನಗೆ ಗಂಗಾ ನದಿ ತೀರದಲ್ಲಿ ಒಂದು ಗುಡಿಸಲು ಕೊಟ್ಟರು ಸಾಕು ಅಲ್ಲಿ ಹಾಯಾಗಿ ಬಿಡ್ತೀನಿ ಅಂತ ಹೇಳ್ಕೊಳ್ಳೋರಂತೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಿ ಅಂತಂದ್ರೆ ನನ್ನ ಸುಭಾಷ ಅಷ್ಟು ಕಷ್ಟಪಡ್ತಿರುವಾಗ ನಾನು ಹೇಗೆ ಸುಖದ ಸುಪ್ಪತ್ತಿಗೆ ಇಲ್ಲಿರಲಿ ಅವನನ್ನು ಬಿಡಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ರಲ್ಲ ಅದು ದೇಶ ಚಿತ್ರರಂಜನ್ ಚಿತ್ತರಂಜನ್ ದಾಸರು ಅಂತ ಹೇಳುವಾಗ ಬಹಳ ವಿಶೇಷ ಅನಿಸುತ್ತೆ ಮೀಸ್ತಾರೆ ಆದರೆ ದೇಶ ಚಿತ್ರರಂಜನ್ ಚಿತ್ತರಂಜನ್ ದಾಸರ ಹೆಲ್ತ್ ಏನು ಚೆನ್ನಾಗಿರಲಿಲ್ಲ ಅವರಿಗೆ ದೈಹಿಕವಾದ ಶ್ರಮಕ್ಕಿಂತ ಮಾನಸಿಕವಾದ ನೋವು ಭಾಳ ಆಗಿತ್ತು ಸುಭಾಷರನ್ನ ಜೈಲ್ನಲ್ಲಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರಂತೆ ಸುಭಾಷ್ ನಿನ್ನ ಜಾಸ್ತಿ ದಿನ ಇಲ್ಲಿ ಉಳಿಲಿಕ್ಕೆ ಬಿಡಲ್ಲ ಕಣೋ ಹೇಗಾದ್ರೂ ಮಾಡಿ ನಿನ್ನ ಬಿಡಿಸ್ಕೊಂಡೇ ಬಿಡಿಸ್ಕೊಳ್ತೀನಿ ಅಂತ ಅರವಿಂದ್ರನ್ನ ಒಂದು ವರ್ಷದಲ್ಲಿ ಬಿಡಿಸಿದವರಲ್ವ ಹೀಗಾಗಿ ಸುಭಾಷ್ ಬಿಡಿಸ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ಜನರಿಗಿತ್ತು ಆದರೆ ಯಾವಾಗ ಈ ಎಲ್ಲವೂ ಕೈ ಮೀರಿ ಹೋಗ್ತಿದೆ ಅಂತ ಗೊತ್ತಾಗ್ತಿದೆಯೋ ಅವ್ರ ಅವ್ರಿಗೆ ಎಷ್ಟು ದುಗುಡ ಆಯ್ತು ಅಂತಂದ್ರೆ ಅವರು ಕುಸಿತಾನೇ ಹೋದರು ಯಾರೋ ಹೇಳಿದ್ರು ನೀವು ಸ್ವಲ್ಪ ಹಿಲ್ ಸ್ಟೇಷನ್ಗಳಿಗೆ ಹೋಗಿ ರೆಸ್ಟ್ ತಗೊಳ್ಳಿ ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ ಅಂತ ಡಾರ್ಜಿಲಿಂಗಿಗೆ ಹೋದರು ಡಾರ್ಜಿಲಿಂಗಿಗೆ ಹೋದಾಗ ಅವರ ಹೆಲ್ತ್ ಎಷ್ಟು ಹಾಳಾಗಿತ್ತು ಅಂತಂದ್ರೆ ಮಹಾತ್ಮ ಗಾಂಧೀಜಿ ನೋಡಲೇಬೇಕು ಅಂತ ಕೇಳ್ಕೊಂಡಂತಾಗ ಮಹಾತ್ಮ ಗಾಂಧೀಜಿ ಯಾವುದೋ ಒಂದು ಟೂರನ್ನು ಕ್ಯಾನ್ಸಲ್ ಮಾಡಿ ಇವರನ್ನು ಭೇಟಿ ಮಾಡಲಿಕ್ಕೆ ಬಂದು ಒಂದು ನಾಲ್ಕೈದು ದಿನ ಇಬ್ರು ಜೊತೆಯಲ್ಲಿದ್ದಾಗ ಎಷ್ಟು ಆನಂದವಾಗಿದ್ದರು ಅಂತಂದ್ರೆ ಅವ್ರ ಹೆಲ್ತ್ ಸರಿ ಹೋಗ್ಬಿಟ್ಟಿದೆ ಅಂತ ಎಲ್ರಿಗೂ ಅನ್ನಿಸ್ತಾ ಇತ್ತು ಆದರೆ ಮಹಾತ್ಮ ಗಾಂಧೀಜಿ ಇತ್ತ ಹೊರಟಂತೆ ಇವರ ಹೆಲ್ತ್ ಮತ್ತೆ ಕುಸಿತು ಕುಸಿದ ತಕ್ಷಣ ಮತ್ತೆ ಅವರು ಏಳಲಿಕ್ಕಾಗದ ಸ್ಥಿತಿಗೆ ತಲುಪಿ ಅಲ್ಲಿಯೇ ಕೊನೆ ಉಸಿರು ಮಿತ್ರೆ ಮಿತ್ರ ದೇಶ ಬಂಧು ಚಿತ್ರರಂಜನ್ ದಾಸರ ಶವ ಕಲ್ಕತ್ತಾಕ್ಕೆ ಬಂದಾಗ ಐದು ಲಕ್ಷ ಜನ ಶವಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರಂತೆ ಇಡೀ ದೇಶ ಮಮ್ಮಲ ಮರಗಿಬಿಡ್ತು ದೇಶ ಬಂಧುಗಳನ್ನು ಕಳ್ಕೊಂಡು ಅನಾಥವಾಗ್ಬಿಟ್ಟಿದ್ದೀವಿ ಅಂತ ಈ ಹೊತ್ತಲ್ಲಿ ಸುಭಾಷ್ ಚಂದ್ರ ಬೋಸರು ಜೈಲಿನಲ್ಲಿ ದೂರದ ಬಹುಶಃ ಮಾಂಡಲಿಯಲ್ಲಿ ಇದ್ರು ಅಂತ ಅನ್ಸುತ್ತೆ ತಿಲಕರು ಗೀತಾ ರಹಸ್ಯ ಬರದಂತ ಜಾಗ ಆ ಮಾಂಡಲೆಯಲ್ಲಿದ್ದಂತ ಸುಭಾಷರು ಈ ವಿಚಾರ ಗೊತ್ತಾದಾಗ ಒಂದ್ ಇಡೀ ದಿನ ಆಗ್ತಿದ್ರಂತೆ ಕೊನೆಗೆ ತಮ್ಮ ಮಿತ್ರರೊಬ್ಬರಿಗೆ ಪತ್ರ ಬರಿತಾ ನನ್ಗೀಗ ಅರ್ಥ ಆಗ್ತಾ ಇದೆ ತುಂಬಾ ಆತ್ಮೀಯರೊಬ್ಬರು ತೀರ್ಕೊಂಡಾಗ ಮಾತುಗಳು ಹೇಗೆ ನಿಂತು ಹೋಗ್ತವೆ ಅಂತ ನಾನು ನನ್ನ ದುಃಖಕ್ಕೆ ಅಭಿವ್ಯಕ್ತಿ ಅಥವಾ ಯಾವುದಾದ್ರೂ ಬರಹದ ರೂಪವನ್ನು ಮಾತಿನ ರೂಪವನ್ನು ಕೊಟ್ರೆ ನನ್ನ ದುಃಖವನ್ನು ಕಡಿಮೆ ಮಾಡ್ಬಿಡ್ತೀನಿ ಅಂತ ನನಗೆ ಗೊತ್ತಿದೆ ಹೀಗಾಗಿ ನಾನು ಮುಂದೇನೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಪತ್ರವನ್ನು ಮೊಟಕುಗೊಳಿಸ್ಬಿಟ್ಟಿದ್ರಂತೆ ಸುಭಾಷ್ ಚಂದ್ರ ಬೋಸ್ ಅವರು ಆ ಪರಿಯ ಬಾಂಧವ್ಯ ಅವರದ್ದು ಅವ್ರಿಗೆ ಯಾವ ಪರಿ ದುಃಖ ಆಗಿರ್ಬೋದು ಅನ್ನೋದನ್ನ ಮಿತ್ರೆ ನಾನು ನೀವು ಈ ಕ್ಷಣದಲ್ಲಿ ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆಗ ಅವ್ರು ಅಂದ್ಕೊಳ್ತಿದ್ರಂತೆ ಚಿತ್ರರಂಜನ್ ದಾಸರ ಪತ್ನಿಗೆ ಸಾಂತ್ವನ ಹೇಳೋರು ಯಾರು ಈ ಸಂದರ್ಭದಲ್ಲಿ ಯಾರು ಅವ್ರ ಜೊತೆ ಇರ್ತಾರೆ ಎಲ್ಲವನ್ನೂ ಬಿಟ್ಟು ಬಂದಿರುವಂತ ಮನುಷ್ಯ ಈ ಸ್ಥಿತಿಗೆ ಬಂದಲ್ಲ ಅಂತ ತ್ಯಾಗದ ಒಟ್ಟಾರೆ ಕಲ್ಪನೆ ಸ್ಪಷ್ಟವಾಗಿ ಬಹುಶಃ ರೂಪುಗೊಳ್ಳೋದಾಗಲೇ ತಾವು ಯಾರನ್ನ ರೋಲ್ ಮಾಡೆಲ್ ಅಂತ ಗುರುತಿಸಿರ್ತೀವೋ ಬದುಕಿನ ಕೊನೆಯ ಕ್ಷಣದವರೆಗೂ ತಾನು ಗಳಿಸಿದ ಕೊನೆಯವನ್ನೂ ಕೊನೆಯ ಕೊನೆಯ ಹಣವನ್ನ ಕೊನೆಯ ರೂಪಾಯಿಯನ್ನ ಕೊನೆಯ ಪೈಸೆಯನ್ನು ಕೂಡ ರಾಷ್ಟ್ರಕ್ಕೆ ಪೂರ್ತಿ ಸಮರ್ಪಣೆ ಮಾಡ್ತಾರಲ್ಲ ಎಂಥ ತ್ಯಾಗದ ಕಲ್ಪನೆ ಆ ತ್ಯಾಗದ ಕಲ್ಪನೆ ನೋಡಿದಾಗಲೇ ಸುಭಾಷರು ಬಹುಶಃ ತಮ್ಮ ಜೀವನದ ತ್ಯಾಗದ ಮಹಾಮಾರ್ಗವನ್ನು ರೂಪಿಸಿಕೊಂಡಿದ್ರು ಅಂತ ಅನ್ಸುತ್ತೆ ಮಾಂಡಲೆಯ ಸೆರೆಮನೆಯಲ್ಲಿ ಆ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಸುಭಾಷರು ಇರುವಾಗ ಸುಭಾಷರಿಗೆ ಈ ಒಟ್ಟು ಸೆರೆಮನಿಗಳಲ್ಲಿ ಆಗಿರುವಂತ ಕಷ್ಟ ನಷ್ಟಗಳಿವೆಯಲ್ಲ ಅದನ್ನ ಕಂಡು ಅವರ ಮಿತ್ರ ಬಹುಶಃ ದಿಲೀಪ್ ಕುಮಾರ್ ರಾಯ್ ಅವರೊಂದು ಬರ್ದಿದ್ರಂತೆ ಸುಭಾಷರದು ಅತ್ಯಂತ ಶ್ರೇಷ್ಠವಾದ ತ್ಯಾಗ ಈ ತ್ಯಾಗಕ್ಕೆ ಸಮನಾದ ತ್ಯಾಗ ಮತ್ತೊಂದಿಲ್ಲ ಅಂತ ಬರ್ದಿದ್ದಕ್ಕೆ ಸುಭಾಷ್ ಚಂದ್ರ ಬೋಸರ್ ಏನ್ ಬರ್ದಿದ್ರಂತೆ ಗೊತ್ತಾ ಇದನ್ನು ಶ್ರೇಷ್ಠ ತ್ಯಾಗ ಅಂತ ಕರಿಬಾರದು ಆತ್ಮಾರ್ಪಣೆಯ ಗುರಿಯಿಂದ ನಾನು ಬಹಳ ದೂರದಲ್ಲಿದ್ದೀನಿ ಈಗ ಮಾಡಿರೋ ಸಣ್ಣದ್ದನ್ನ ನೀವು ಶ್ರೇಷ್ಠ ತ್ಯಾಗ ಅಂತ ಕರೆದ್ರೆ ತ್ಯಾಗಕ್ಕೆ ಅವಮಾನ ಮಾಡದಂತಾಗತ್ತೆ ನಾನು ಯಾವ ತ್ಯಾಗವನ್ನು ಮಾಡಿಲ್ಲ ಆದರೆ ಆ ತ್ಯಾಗವನ್ನು ಮಾಡಬೇಕು ಅಂತ ಕನಸು ಕಟ್ಟಿದ್ದೀನಿ ಅಂತೆಲ್ಲ ಬರೆದಿದ್ದರಂತೆ ಸುಭಾಷರ ಮನಸ್ಥಿತಿ ಹೇಗಿದ್ದಿರ್ಬೋದು ಯೋಚನೆ ಮಾಡಿ ಮಹಾತ್ಯಾಗ ಅಂದ್ರೆ ಯಾವುದು ಆತ್ಮಾರ್ಪಣೆಯ ತ್ಯಾಗ ಅಂದ್ರೆ ಅವರ ಯಾವುದು ಅದು ಬರೀ ಸತ್ಯ ಮತ್ತು ಅಹಿಂಸೆಯ ಸಾಮಾನ್ಯ ಮಾರ್ಗವೋ ಅಥವಾ ಕ್ರಾಂತಿಕಾರಿ ಮಾರ್ಗವನ್ನು ಹಿಡ್ಕೊಂಡು ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವ ಆತ್ಮಾರ್ಪಣೆಯ ಮಾರ್ಗವೋ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ ವಂದೇ ಮಾತರಂ ಜೈ ಹಿಂದ್